ವೀರಪ್ಪನ ಎಲ್ಲಿವರೆಗೂ ತೀರ್ಮಾನನ ಅವ್ನು ತಗೋತಾ ಇದ್ನೋ ಅಲ್ಲಿವರೆಗೂ ಹೋಗ್ತಾ ಇದ್ದ ಎಲ್ಲಿವರೆಗೂ ತೀರ್ಮಾನಗಳು ಬೇರೆಯವ್ರ ಹೋದ್ವಲ್ಲ ಅವನ್ ಆಯಸ್ಸು ಹಂಗೆ ಪಾದರಸ ಬಂದಂಗೆ ಕೆಳಗಡೆ ಬರೋಕೆ ಶುರುವಾಯಿತು ಏನಲ್ಲಿ ಹೋದ್ರೆ ಎಂಟಿ ಕಾಟ ಇಲ್ಲೇ ಇದ್ ಬಿಡೋಣ ಯಾರು ಇರಲೇ ಇಲ್ಲ ನೀವು ಯಾವ್ದೋ ಎಪಿಸೋಡ್ ಅಲ್ಲಿ ಹೇಳಿದ್ರಿ ಮರ್ಡರ್ ಮಾಡೋರ್ ಬೇರೆ ಸರೆಂಡರ್ ಆಗೋರು ಇನ್ನೊಬ್ರು ಒಂದಷ್ಟು ಜನ ರೆಡಿ ಮಾಡ್ಬಿಡ್ತಾರಂತಲ್ಲ ಹೌದು ನಾವೇ ಬ್ಯಾಟ್ಸ್ಮನ್ ಅಂತ ಹೇಳಿ ಸೆರೆಂಡರ್ ಅಂದ್ರೆ ಸರೆಂಡರ್ ಆಗಕ್ಕೆ ಸರೆಂಡರ್ ಆಗೋಕ್ ಇರ್ತಾರೆ ಪಾಠ ಓದ್ಕೊಂಡು ರೆಡಿ ಇರ್ತಾರೆ ಸ್ಕೆಚ್ಚು ಸೀನು ಯಾವ ಯಾವಾಗ ಹಂಗ ಹಿಂಗೆ ಹಿಂಗ್ ತಕ್ಷಣ ಇವ್ನಿಗೆ ಕೋಪ ಬಂದ್ಬಿಡ್ತಾನೆ ಎತ್ಕೊಂಬಂದು ನನ್ನ ಮಗು ನೀವು ತಗೊಳ್ಬಂದ್ರೆ ಅಡ್ಕ ಬಂದ್ರಿ ಕಂದ್ವೇನಂತ ಎಳ್ಕೊ ಬಂದು ಕೆಳಗೆ ಮಲಗಿಸ್ಕೊಂಡು ಅದೇ ಮೇಲೆ ಗುಂಡಿಟ್ಟು ಹಂಗೆ ಗುಂಡ್ ಹೊಡ್ದು ಸಾಯಿಸ್ಬಿಡ್ತಾನ ಓ ಸಾಯಿಸ್ ಬಿಡ್ತಾನೆ ಅಲ್ಲೇ ಹೊಡೆದಾಕ್ ಬಿಡ್ತಾನವನನ್ನ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಡೆತ್ ವಾರಂಟ್ ನಿಮಗೆ ಆತ್ಮೀಯ ಸ್ವಾಗತ ನಮ್ಮ ಜೊತೆಗಿದ್ದಾರೆ ರಿಟೈರ್ಡ್ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ನಾವು ಕಥೆ ಹೇಳ್ತಾ ಇದ್ದೀವಿ ವೀರಪ್ಪನ ಕಥಾನಕವನ್ನು ಹೇಳ್ತಾ ಇದೆ ಕಳೆದ ಸಲದ ಸಂಚಿಕೆಯಲ್ಲಿ ಕೂಡ ನಾವು ಒಂದಷ್ಟು ವಿಚಾರಗಳನ್ನ ಹೇಳಿದ್ವಿ ಜೊತೆಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕು ಓದಬೇಕು ಅಂತಂದರೆ ಡೆತ್ ವಾರಂಟ್ ಮತ್ತು ಬ್ಲಡ್ ವಾರಂಟ್ ಎರಡೂ ಪುಸ್ತಕಗಳು ಸಪ್ನಾ ಬುಕ್ ಸ್ಟಾಲಲ್ಲಿ ಅವೈಲಬಲ್ ಇವೆ ಮತ್ತು ಆನ್ಲೈನಲ್ಲಿ ಕೂಡ ಸಿಗುತ್ತೆ ಇನ್ ಕೇಸ್ ಯಾಕೆಂದರೆ ಓದೋದು ಒಂದು ಬೇರೆ ಥರದ್ದೇ ಖುಷಿ ಕೊಡುತ್ತೆ ಹಾಗಿದ್ರೆ ದಯವಿಟ್ಟು ಪುಸ್ತಕನೂ ಖರೀದಿ ಮಾಡಿ ಅಂತ ಹೇಳ್ತಾ ನಾವು ಈ ಒಂದು ಎಪಿಸೋಡನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸರ್ ಮೊದಲನೇದಾಗಿ ಕಳೆದ ಸಲ ಸಂಚಿಕೆ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ಜೊತೆಗೆ ಈಗ ಅಂದರೆ ನೈಂಟಿ ಏಯ್ಟ್ ನೈಂಟಿ ಏಟ್ ಈಗಾಗಲೇ ನೈಂಟಿ ನೈನ್ ನೈಂಟಿ ನೈನ್ ಬಂದ್ವಿ ಸೊ ಈಗ ಒಂದು ಸುದ್ದಿ ಏನಂದರೆ ವೀರಪ್ಪನ್ ಸರಂಡರ್ ಆಗ್ತಾನೆ ಹೇಳಿ ಇದಕ್ಕೆ ಪೂರಕವಾಗಿ ಒಂದಷ್ಟು ಆ್ಯಕ್ಟಿವಿಟಿನ ಅವ್ರು ಮಾಡ್ತಾ ಇದ್ದಾರೆ ಸೊ ಏನು ಸರ್ ಎಕ್ಸಾಕ್ಟ್ಲಿ ಆಗುತ್ತೆ ಈಗ ನೋಡಿ ಯಾರು ಅವನ ಒಂದು ಎಡಪಂಥೀಯರಿದ್ರಲ್ಲ ಅವರು ನಿರಂತರವಾಗಿ ಅದನ್ನು ಬೇರೆ ಥರ ಹೋಗೋದು ಪ್ರಯತ್ನ ಪಡ್ತಾಯಿದ್ರು ಅಂದರೆ ವೀರಪ್ಪನ್ನ ಏನು ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಮತ್ತು ಅವನನ್ನು ಬೇರೆಗೆ ಅಂತ ಅಂದರೆ ಬೇರೆ ಇನ್ನೊಂದು ಅವನ್ನ ವಾಲಿಸಿ ಬೇರೆ ಮುಖ ವಾಡವನ್ನು ಅವನ ತರಿಸಿಸಿ ಬೇರೆ ಮಾಡಬೇಕು ಅನ್ನುವಂಥ ಒಂದು ಕಪ್ ಒಂದು ದೊಡ್ಡ ಒಂದು ನಾಟಕ ನಾ ನಾಟಕೀಯ ಬೆಳವಣಿಗೆ ಪ್ರಾರಂಭ ಆಗ್ತದಲ್ಲಿ ಓಕೆ ಓಕೆ ಅದರೊಳಗೆ ನೇಟ್ರಿಕ ಮಣಿ ಅಂತ ಒಬ್ಬ ಬರ್ತಾರೆ ಒಬ್ಬರಲ್ಲಿ ಅವರು ಇದನ್ನೆಲ್ಲನೂ ಮಾನಿಟ್ರ್ ಮಾಡ್ತಾ ಇರ್ತಾರೆ ಮತ್ತು ಹಲವಾರು ಜನಗಳು ಯಾರು ಈ ಟಿ ಎನ್ ಎಲ್ ಆರ್ ಟಿ ಎನ್ ಇದಾರಲ್ಲ ಅವರು ಎಲ್ ಟಿ ಟಿ ಯ ಸಹ ಇವರು ಸಿಂಪತೈಸರ್ಸ್ಗಳು ಗ್ಯಾಂಗ್ಗಳು ಅವರೆಲ್ಲ ಏನು ಮಾಡ್ತಾ ಇರ್ತಾರೆ ಇವನನ್ನು ಈಚೆ ತಗೊಂಡು ಏನಾದರೂ ಮಾಡಿ ಇವ ಇದನ್ನು ಇವ್ ಇವನಿಂದ ನಾವು ಏನಾದರೂ ಮಾಡಬೇಕಾಗ ಅನ್ನುವಂಥದ್ದು ಒಂದು ಕಾರ್ಯಕ್ರಮಕ್ಕೆ ಇವ್ರು ಬರ್ತಾರೆ ನೆಟ್ರಿಕನ್ ಮಣಿ ಈಸ್ ಒನ್ ಆಫ್ ದ ಸಿಂಪತೈಸರ್ಸ್ ಮೈನ್ ಮ್ಯಾನ್ ಅದರಲ್ಲಿ ಅವಾಗ ಏನು ಮಾಡ್ತಾನೆ ತಮಿಳ್ ಈ ಮನುಷ್ಯ ಅದೇ ಭಾಗದಲ್ಲಿ ಉಳ್ಕೊಂಡಿರ್ತಾನೆ ಆ ಭಾಗದಲ್ಲಿ ಅಂದರೆ ತಮಿಳ್ನಾಡು ಫಾರೆಸ್ಟ್ ಕಡೆ ಇರ್ತಾರೆ ಈ ಸಮಯದಲ್ಲಿ ವೀರಪ್ಪನ್ನ ಹೌದು ಇದಾದ ಮೇಲೆ ನಾವೇನೀಗ ಮಾತಾಡಿದ್ವಲ್ಲ ಅದು ಜಾತ್ರೆದೆಲ್ಲ ಮುಗೀತು ಅದೆಲ್ಲ ಆದಮೇಲೆ ಆ ಭಾಗದಲ್ಲಿ ಉಳ್ಕೊಂಡಿರ್ತಾರೆ ನಮ್ಮ ಯಾವುದು ಈ ಫಾರೆಸ್ಟು ಅಂತಿಯೂರ್ ಫಾರೆಸ್ಟ್ ಬರುತ್ತಲ್ಲ ಓಸಿಮಲೈ ಫಾರೆಸ್ಟು ಆ ಭಾಗದಲ್ಲಿ ಉಳ್ಕೊಂಡಿರ್ತಾರೆ ಇದಾದ ಮೇಲೆ ಏನಾಗುತ್ತೆ ಇನ್ನೂ ಮತ್ತೆ ಜಾಸ್ತಿ ಮಾಡ್ತಾರೆ ವೀರಪ್ಪನು ಸರಣ್ ರಾಧೆ ಆಗ್ತಾನೆ ನೀವು ಏನು ಚಿಂತೆ ಮಾಡಬೇಡಿ ನಾವಿದ್ದೀವಿ ಅಂತೇಳಿ ಎಮಿಸರಿಗಳು ಮತ್ತು ಜಾಸ್ತಿ ಓಡಾಟಗಳು ಎಷ್ಟು ಆಗೋಗ್ಬಿಡ್ತಾನೆ ಏನು ಮಟ್ಟಕ್ಕೆ ನಿಲ್ಲಿಸ್ಬಿಡಿ ಏನಿಲ್ಲ ಎಲ್ಲ ಫೋರ್ಸ್ಗಳು ಸಹ ಎಲ್ಲ ಏ ವೀರಪ್ಪನ ಆಗ್ಬಿಟ್ಟನಂತೆ ಏನು ಚ ಕ್ಲೋಸ್ ಅಂತೆ ಇನ್ನು ನಾವು ಹೆಂಗೋ ಮನೆಗೆ ಹೋಗ್ಬಿಡ್ಬೋದು ಹಸಿಗೆ ಮುಟ್ಸ್ಕೊಂಡೆಲ್ಲೂ ಇಲ್ಲಿಂದ ಬೆಂಗಳೂರು ಕಡೆಗೆ ಅಂದ್ಬಿಟ್ಟು ಇವ್ರೂ ಸಹ ಇಷ್ಟೊತ್ತಾಗಲೇ ಎಲ್ಲ ಆರ್ಚ್ ನಮ್ಮವರೆಲ್ಲ ಮುಕ್ಕಾಲ್ವಾಗ ಬಂದ್ಬಿಟ್ಟಿದ್ರು ಬೆಂಗಳೂರಿಗೆ ಈ ಸಿವಿಲ್ ಆಫೀಸರ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡ್ಕೊಂಡು ಬಂದ್ಬಿಟ್ಟಿದ್ರು ಹರ್ಷವರ್ಧನ್ ರಾಜವರು ಇದೆಲ್ಲ ಆ ಕಾಲದಲ್ಲೇ ಯಾರೂ ಇರಲಿಲ್ಲ ಅಲ್ಲಿ ಸುಮ್ಮನೆ ಅಲ್ಲಿ ಇಲ್ಲಿ ಏನೋ ಏನಲ್ಲೋದ್ರೆ ಹೆಂಡ್ತಿ ಕಾಟ ಇಲ್ಲೇ ಇದ್ಬಿಡೋಣ ಹುಡಪ್ಪ ಅನ್ನುವಂಥವ್ರು ಮಾತ್ರ ಉಳ್ಕೊಂಡಿದ್ದವರು ಆ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದು ಕೊನೆ ಕೊನೆಯಲ್ಲ ಯಾರೂ ಇರಲೇ ಇಲ್ಲ ನಮ್ಮ ರಾಜ್ಕುಮಾರ್ ಅವ್ರು ಕಿಡ್ನಾಪ್ ಆದಮೇಲೆ ಇದೆಲ್ಲ ಸಕ್ರಿ ಮತ್ತೆ ಎಲ್ಲ ಇದು ಮತ್ತೆ ಅದೆಲ್ಲ ಇದು ಪೂರ್ವಕವಾದಂಥದ್ದು ನಡಿ ನಡೆಯುವಂಥದ್ದು ಆಗ್ತದೆಲ್ಲ ಪೂರ್ತಿ ಅಲ್ಲಿವರೆಗೂ ಇವರೆಲ್ಲ ಸುಮಾರು ಜನ ಎಲ್ಲ ಖಾಲಿ ಮಾಡ್ಕೊಂಡು ಬಂದ್ಬಿಟ್ಟಿದ್ರು ಆಮೇಲೆ ಏನಾಯಿತು ನೇಟಕನ್ ಮಣಿ ನೇಟಕನ್ ಮಣಿ ಏನು ಮಾಡ್ತಾನೆ ದೊಡ್ಡದಾಗೆಲ್ಲ ಏನು ಮಾಡಿ ಎಲ್ಲ ಆಯಿತು ಸರೆಂಡರ್ ಡ್ರಾಮಾ ಜಾಸ್ತಿ ಪ್ರಾರಂಭ ಮಾಡ್ತಾನೆ ಅದರಲ್ಲಿ ಏನು ಮಾಡ್ಬಿಡ್ತಾನೆ ಫಸ್ಟು ಈಗ ವೀರಪ್ಪನು ಅವನ ಜೊತೇಲಿರ್ತಕ್ಕಂಥವ್ರನ್ನ ಅವನ ಫಾಲೋಯರ್ಸ್ನ ಮೂರು ಜನನ ಫಸ್ಟು ಸರೆಂಡರ್ ಮಾಡ್ತಾರೆ ಅದಾದಮೇಲೆ ಎಷ್ಟು ಜನ ಮಾಡ್ತಾರೋ ನೋಡೋಣ ಅದಾದಮೇಲೆ ನೆಕ್ಸ್ಟ್ ವೀರಪ್ಪನು ಇವರು ಸೇತುಕುಳಿ ಗೋವಿಂದ ಹಾಕ್ತಾನೆ ಅದಾದಮೇಲೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಒನ್ ಬೈ ಒನ್ ಒನ್ ಬೈ ಒನ್ ಹಾಕ್ತಾರೆ ಎಲ್ಲ ಅವ್ರ ಗ್ಯಾಂಗ್ನವ್ರನ್ನ ಮಾಡಿಸುವಂಥದ್ದು ನಾವು ಮಾಡಿಸ್ತೀವಿ ಅಂತ ಅನ್ನುವಂಥ ಭರವಸೆನ ಭಾಳ ಕೊಡ್ತಾರೆ ಅದ್ರ ಪ್ರಕಾರನೇ ಏನು ಮಾಡಿಬಿಡ್ತಾನೆ ರಾಜು ತಂಗರಾಜು ಮತ್ತೆ ಸ್ವಾಮಿ ಮೂರು ಜನ ಇವರು ಇವರು ವೀರಪ್ಪನ್ ಸಹಚಾರರು ಅಂದ್ಬಿಟ್ಟು ತಮಿಳುನಾಡಿಗೆ ಪಡಿಸ್ಬಿಡ್ತಾರೆ ಅರೆಸ್ಟ್ ಆಗ್ತಾರೆ ಅವರು ಅರೆಸ್ಟ್ ಆಗಿ ಇವರೆಲ್ಲ ಸಹಚಾರಗಳು ಅಂತ ಇವ್ರು ಯಾರು ಅಂದ್ರೆ ಇವರೇ ಎಲ್ಲ ಸೇರ್ಸಿದವರು ಎಂಥ ಡ್ರಾಮಾ ಸರ್ ಇವರೇ ಎಲ್ಲ ಬನ್ನಿ ಅಂತ ಹೇಳಿ ಅಂತ ಒಳಗಡೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಸೇರಿಸಿರ್ತಾರೆ ಇವ್ರ ಹತ್ರ ಅವ್ರನ್ನ ಇವ್ರನ್ನೇ ಕರ್ಕೊಂಡೋಗಿ ಮತ್ತೆ ಬನ್ನಿ ಅಂತ ಹೇಳಿ ಅಂತ ಒಳಗಡೆಗೆ ಆಚೆ ಕರ್ಕೊಂಡೋಗಿ ಸರೆಂಡರ್ ಮಾಡಿಸುವಂಥ ಕಾರ್ಯಕ್ರಮ ಅಂತ ಮಾಡುವಂತದ್ದು ಒಂದು ದೊಡ್ಡದು ನಾಟಕೀಯ ಬೆಳವಣಿಗೆ ನಡೀತಾ ಇರ್ತದೆ ನೀವು ಯಾವುದೋ ಒಂದ್ಸಲ ಎಪಿಸೋಡ್ ಅಲ್ಲಿ ಹೇಳಿದ್ರಿ ಮರ್ಡರ್ ಮಾಡೋರ್ ಬೇರೆ ಸರೆಂಡರ್ ಆಗೋ ಇನ್ನೊಬ್ರು ಒಂದಷ್ಟು ಜನ ರೆಡಿ ಮಾಡ್ಬಿಡ್ತಾರಂತಲ್ಲ ಹೌದು ನಾವೇ ಅಂತೇಳಿ ಹಂಗೆ ಸರೆಂಡರ್ ಅಂದ್ರೆ ಸರೆಂಡರ್ ಆಗೋಕೆ ಕೆಲ ರೆಡಿ ಇರ್ತಾರೆ ಸರೆಂಡರ್ ಆಗೋಕ್ ರೆಡಿ ಇರ್ತಾರೆ ಪಾಠ ಓದ್ಕೊಂಡು ರೆಡಿ ಇರ್ತಾರೆ ಸ್ಕೆಚ್ಚು ಸೀನು ಹೆಂಗ್ ಹೊಡೆದು ಹೆಂಗ್ ಬಟ್ಟೋ ಬಟ್ಟೆ ಏನು ಅವನು ಹೆಂಗ ಹೆಂಗ ಬಂದ ಎಲ್ಲ ತೋರಿಸಕೊಂಡ್ ಬಂದ್ಬಿಟ್ಟಿರ್ತಾರೆ ಪೊಲೀಸವರು ಕೇಳಿದ್ರೆ ಪಟ ಪಟ ಹೇಳ್ಬಿಡ್ತಾರೆ ನಾವ್ ಹಿಂಗ ಬಂದೋ ಹಂಗ್ ಬಂದು ಕಾರ್ ಹಿಂಗ್ ಬಂತು ಹಿಂಗೆ ಅಂತ ಆ ತರ ರೆಡಿ ಆಗಿರುವಂತ ಗ್ಯಾಂಗ್ ಕುಚರಿ ಗ್ಯಾಂಗ್ ಅಂತ ಕರಿತೀವ್ ನಾವು ಬ್ಯಾಟ್ಸ್ಮನ್ಗಳು ತರ ಇವರು ಒಂದು ಪ್ಲಾಟ್ ರೆಡಿ ಮಾಡ್ತಾರೆ ನೋಡಿ ಇಂತ ವಿಚಾರದಲ್ಲಿ ಇಂತ ಬಹಳ ದೊಡ್ಡ ಒಂದು ಎರಡು ಸರ್ಕಾರಗಳು ಬಹಳ ಜೊತೆಲಿ ಸೇರ್ತಕ್ಕಂತ ವಿಚಾರದಲ್ಲಿ ಇಂತಹ ನಡೀತದೆ ನಿಜ ಎರಡೂ ಸರ್ಕಾರಗಳು ಅಂದ್ರೆ ಅವನು ಎಂಟೈಸ್ ಮಾಡಿ ಮಾಡಿದ್ರಲ್ಲಿ ಮಾಡಿಕೊಟ್ಟಾದ್ಮೇಲೆ ಇದ್ರಲ್ಲಿ ದುಡ್ಡು ಬರುತ್ತಲ್ಲ ಹಾ 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 ಬಹಳ ದುಡ್ಡು ಓಹೋ ಸರ್ಕಾರಗಳು ಸರ್ಕಾರಗಳು ನಮ್ಗೆ ಮಾಡಿ ಈ ತರ ಕೊಡಿ ಅವನ್ನ ಇಷ್ಟು ದುಡ್ಡು ಕೊಟ್ರೆ ಅವ್ನು ಸರೆಂಡರ್ ಆಗ್ತಾನೆ ಈಗ ನೋಡಿ ಫಸ್ಟ್ ಮೂರ್ ಜನ ನಾವು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅಂತ ಮೂರ್ ಜನ ಮಾಡಿಸ್ಬಿಡ್ತಾನೆ ಅದಾದ್ಮೇಲೆ ಏನಾಗುತ್ತೆ ಇವು ಮೂರು ಜನ ಆದ ತಕ್ಷಣ ಏನಾಗುತ್ತೆ ಒಂದಷ್ಟು ಜನ ಈ ಫೋಟೋಗ್ರಾಫರ್ಸ್ ಮತ್ತು ಬೇರೆ ಬೇರೆ ಎಲ್ಲ ಜರ್ನಲಿಸ್ಟ್ಗಳೆಲ್ಲ ಏನು ಮಾಡ್ತಾರೆ ಇನ್ನು ನಾವು ಏನಾದರೂ ಮಾಡಿ ಭೇಟಿ ಮಾಡಬೇಕು ಭೇಟಿ ಒಂದು ಒಂದು ನಾವು ಏನಾದರೂ ಮಾಡಿ ಒಂದು ಇಂಟರ್ವ್ಯೂ ಮಾಡ್ಕೊಂಡು ಬರಬೇಕು ಅನ್ನುವಂಥದ್ದು ಕಾಂಪಿಟಿಷನ್ ಜಾಸ್ತಿ ಆಗ್ತದೆ ಅಲ್ಲಿ ಒಳಗಡೆಗೆ ನಾವು ನಮ್ಮನ್ನು ಕರ್ಕೊಂಡೋಗಿ ಇನ್ನು ಹೆಂಗಿದ್ರು ಸರೆಂಡರ್ ಆಗ್ತಾನಲ್ಲ ಅನ್ನುವಂಥದ್ದು ಅಂತ ನೇಟ್ರ ಕಣ್ಮಣಿಗೆ ಎಲ್ಲ ಒಂದು ಸ್ವಲ್ಪ ಸುಮಾರು ಜನ ದೊಂಬಲು ಬೀಳ್ತಾರೆ ಅವಾಗೇನಾಗುತ್ತೆ ಇನ್ನೊಂದು ಗಾಳಿ ಸುದ್ದಿ ಏನು ಎತ್ಕೊಬಿಡ್ತದೆ ಇವ್ರು ಮೂರು ಜನ ಅರೆಸ್ಟ್ ಮಾಡೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ದುಡ್ಡು ತೊಗೊಬಿಟ್ಟು ಆಗಲೇ ಮಣಿ ತೊಗೊಬಿಟ್ಟಿದ್ದಾನೆ ಏನು ಅಂತ ಗಾಳಿ ಸುದ್ದಿ ಸಿಕ್ಕಾಪಟ್ಟೆ ಹರಡ್ಬಿಡ್ತದಲ್ಲ ಈ ವಿಚಾರ ಹೋಗಿ ಯೂರಪ್ಪನಿಗೂ ತಲುಪಿಬಿಡ್ತದೆ ಈಗಾಗಲೇ ಪಾರ್ಟ್ ಆಫ್ ದುಡ್ಡನ್ನ ತಗೊಬಿಟ್ಟಾವ್ ನೀವು ಮೂರು ಜನ ಪ ತೊಗೊಂಡೋಗಿ ಸರೆಂಡರ್ ಮಾಡೋದಕ್ಕೆ ಅಂದ್ಬಿಟ್ಟು ಅಂತ ಅದಾದಮೇಲೆ ಏನಾಗುತ್ತೆ ಇವ್ರನ್ನೆಲ್ಲ ಕರ್ಕೊಂಡೋಗ್ತಾನೆ ಒಳಗಡೆಗೆ ಮೀನ್ಸ್ ಯಾರು ಇವ್ರನ್ನ ಕೆಲವಷ್ಟು ಜನ ಜರ್ನಲಿಸ್ಟ್ಗಳನ್ನೆಲ್ಲನೂ ಅಲ್ಲೋ ತಕ್ಷಣ ಈ ವಿಚಾರ ಗೊತ್ತಿರ್ತದಲ್ಲ ಇವ್ನಲ್ಲರೂ ಕ ಅಲ್ಲೇ ಇಟ್ಕೊಬಿಟ್ಟಿದೆ ಕರ್ಕೊಂಡೋದವ್ರನ್ನೆಲ್ಲರೂ ಇವ್ನ ಚೆನ್ನಾಗಿ ಬಾರಿಸ್ಬಿಟ್ಟು ಖಾಲಿ ಮಾಡಿ ಇಲ್ಲಿಂದ ಮನೆ ನನಗೆ ಮೋಸ ಮಾಡ್ತೇನೆ ನೀನು ದುಡ್ಡೆಲ್ಲೂ ತೊಗೊಬಿಟ್ಟು ನೀನು ತೊಗೊಂಡಿದ್ದೆ ದುಡ್ಡು ನಾಗಲೇ ಅವ್ರು ಮೂರು ಜನ ಕರ್ಕೊಂಡೋಗಿ ಅಲ್ಲಿ ಕೊಟ್ಟಿದ್ದಕ್ಕೆ ಅಂದ್ಬಿಟ್ಟು ಇವ್ರು ಇಲ್ಲೇ ಇರಲಿ ಇವರು ಅವ್ನು ಕರ್ಕೊಬೋತಾನಲ್ಲ ಇವ್ರು ಇಲ್ಲೇ ಇರಲಿ ಹೋಗು ಒಂದು ಬೇಡ ಓಡಿಸ್ಬಿಡ್ತಾರೆ ಮಣಿಗೆ ಜರ್ನಿಸ್ಟ್ಗಳು ಅಲ್ಲೇ ಇಟ್ಕೊಂಡ್ಬಿಡ್ತಾರೆ ಅಲ್ಲೇ ಇಟ್ಕೊಬಿಡ್ತಾರೆ ಓಹ್ ಇವ್ರಿಗೆ ಪ್ರೆಷರ್ ಶುರುವಾಗ್ಬಿಡ್ತದೆ ಏನಪ್ಪ ಹಿಂಗೆ ಆಗೋಯ್ತಲ್ಲ ಪರಿಸ್ಥಿತಿ ಈ ಥರ ಆಗೋಯ್ತಲ್ಲ ಉಲ್ಟಾ ಆಗೋಯ್ತಲ್ಲ ಇದು ಕಥೆ ಎಲ್ಲ ಅಂತ ಅಂದ್ಬಿಟ್ಟು ಅಂತ ಆಮೇಲೆ ಅದೇನೇನ್ ನಡೀತೋ ಒಳಗಡೆ ಯಾರಿಗೂ ಗೊತ್ತು ಬಟ್ ಓಡಿಸೋದಂತೂ ಓಡಿಸ್ಬಿಡ್ತಾರೆ ಇದೆಲ್ಲ ಆಗ್ತಾ ಇದ್ದಾಗ ಏನಾಗುತ್ತೆ ಇವನು ಕಂದ್ವೇಲು ಆಚೆ ಬಂದ್ಬಿಟ್ಟಿರ್ತಾನಲ್ಲ ಯಾರನ್ನ ಬೇಬಿ ಯೂರಪ್ಪ ಹೊಡೆದಾಕ್ಬಿಟ್ಟು ಆದ್ಮೇಲೆ ಕಂದವೇಲು ಏನ್ ಮಾಡ್ತಾನೆ ಇದೆಲ್ಲ ಡೆವಲಪ್ಮೆಂಟ್ ಸಂಬಂಧಪಟ್ಟಂಗೆ ಕಂದ್ವೇಲು ಈ ಕೆಲವಷ್ಟು ಪೊಲೀಸ್ ಆಫೀಸರ್ಗಳ ಹತ್ರ ಈಗಾಗ್ಲೇನೆ ಮೊದ್ಲು ಇವು ಆಚೆ ಹೋಗಿ ಇದೆಲ್ಲ ಬೇಜಾನ್ ಈ ಥರ ಎಲ್ಲ ಕೆಲಸ ಮಾಡಿಕೊಂಡು ಬಂದು ವೀರಪ್ಪನ ಹತ್ರ ಸೇರ್ಕೊಂಡಿದ್ದ ಅವನು ಇದು ವೀರಪ್ಪನಿಗೆ ಗೊತ್ತಿರ್ತದೆ ಇವನೇನು ಮಾಡ್ತಾನೆ ಕಂದ್ವೇಲೂ ಬರ್ತಾನೆ ಒಳಗಡೆಗೆ ಎಂಟ್ರಿ ತಕೊಂಡು ವೀರಪ್ಪನ ಹತ್ರ ಬಂದ್ಬಿಡ್ತಾನೆ ಬಂದಾಗ ತ ವೀರಪ್ಪನಿಗೆ ಡೌಟ್ ಬಂದ್ಬಿಡ್ತದೆ ನನ್ನ ಮಗನೇ ನೀನು ನಮ್ಮ ಪರವಾಗಿ ನೀನು ಬರಲಿಲ್ಲ ಒಳಗೆ ಸೇರಿಕೊಳ್ಳೋಕ್ಕೆ ನನ್ನ ಮಗನೇ ನೀನು ಹಂಡ್ರೆಡ್ ಪರ್ಸೆಂಟು ನೀನು ನೀನಾಗಿದ್ದೆ ಪೊಲೀಸವ್ರ ಮುಖಾಂತರ ಒಳಗೆ ಬಂದಿದ್ಯೆ ನಮಗೆ ಸಪೋರ್ಟ್ ಮಾಡೋಕ್ಕೆ ಬಂದಿಲ್ಲ ನೀನು ಹಾಗೆ ಹೀಗೆ ಅಂತೇಳಿ ಅಂತ ಅವ್ನಿಗೆ ಸರಿಯಾಗೆಲ್ಲ ಚೆನ್ನಾಗಿ ರಿಪೇರಿ ಮಾಡಿಬಿಡ್ತಾರೆ ಅವನೇನು ಹೇಳ್ತಾನೆ ಒಳಗಡೆಗೆ ಬಂದು ಏನು ಏನು ಕಂಡ್ಕೊಂಡ್ರಿ ನೀವು ಅವನೇನು ತುಪಾಕಿ ಸಿದ್ದ ಇದ್ನಲ್ಲ ತುಪಾಕಿ ಸಿದ್ದ ಬೇಬಿ ಯೂರಪ್ಪನ ಒಡ್ದ ಒಡ್ದಾಕ್ಬಿಟ್ಟ ಅಂತ ಹೇಳ್ಬಿಡ್ತಾನೆ ಓಹ್ ತಾನು ಹೊಡೆದಿಲ್ಲ ಅಂತೇಳಿ ಹಾಂ ಹಾಂ ಕಂದವೇಲು ನಾನು ಬಂದು ನಾನು ದೇವರಾಣೆ ಹೊಡೆದಿಲ್ಲ ತುಪಾಕಿ ಸಿದ್ದ ಒಡ್ದಾಕಿರೋದು ಅವ್ನು ಹೆಣ್ತಿಗೆ ಹಿಂಗೆಲ್ಲ ಮಾಡ್ಬಿಟ್ಟಿದ್ನಲ್ಲ ಆ ಕಾರಣಕ್ಕೆ ಬೇಬಿ ಯೂರಪ್ಪನ ನಾನು ಹೊಡೆದಾಕ್ಲಿಲ್ಲ ಅಂತ ಅಂದ್ಬಿಟ್ಟು ಅಂತ ಅವ್ನು ಕೇಳ್ಕೊಳ್ತಾನೆ ಆಮೇಲೆ ಆ ಟೈಮಲ್ಲಿ ಏನಾಗ್ತದೆ ಇದು ಅವ್ನು ಕಂದವೇಲು ಮರ್ಡರ್ ಆಗ್ಬೇಕಂತ ಬೇಬಿ ಯೂರಪ್ಪ ಮರ್ಡರ್ ಆಗ್ಬೇಕಾದಾಗ ತುಪ್ಪಿಸಿದ್ನ ಅವನತ್ರ ಇರ್ತಾನೆ ಇವ್ನತ್ರ ಇರ್ತಾನೆ ಯಾವಾಗ ಹಂಗೆ ಹೇಳ್ತಾನೆ ಹಿಂಗ್ ತಕ್ಷಣ ಇವನಿಗೆ ಕೋಪ ಬಂದ್ಬಿಡ್ತಾನೆ ಎತ್ಕ ಬಂದ್ ನಾನು ತಗೋ ಬನ್ನಿ ಬನ್ರಿ ಅಂತ ಎಳ್ಕ ಬಂದು ಕೆಳಗ್ ಮೆಲುಗುಸ್ಕೊಂಡೆ ಅದೇ ಮೇಲೆ ಗುಂಡಿಟ್ಟು ಹಂಗೆ ಗುಂಡ್ ಹೊಡೆದ್ ಸಾಯಿಸಿ ಅವನನ್ನ ಅವನ ಸಾಯಿಸ್ ಬಿಡ್ತಾನ ಅಲ್ಲೇ ಹೊಡೆದ್ಬಿಡ್ತಾನ ಅವನನ್ನ ಅಂದ್ರೆ ಅವ್ನಿಗೆ ಪೂರ್ವಕವಾದಂತ ಸಾಕ್ಷಿ ಸಿಕ್ಬಿಡ್ತದಲ್ಲ ಅಲ್ಲಿ ಬೇಬಿ ಬೇಬಿಯೂರಪ್ಪ ಮರ್ಡರ್ ಆದಾಗ ಇಲ್ಲಿ ಇಲ್ಲಿರ್ತಾನೆ ಇವ್ ಎಷ್ಟು ಚೆನ್ನಾಗಿ ಇವನ್ ಕತೆ ಕಟ್ಟಿ ಹೇಳ್ತವನೇ ಈ ನನ್ನ ಮಗ ಗ್ಯಾರಂಟಿ ಪೊಲೀಸ್ ಅವರೇ ಕಳ್ಸಿರೋದು ಕಳ್ಸಿರೋದ್ನ ನಮ್ಮನ್ನ ಹಿಡ್ಕೊಡುಕೆ ಅಂತ ಹೇಳ್ಬಿಟ್ಟು ನನ್ನ ಮಗನೇ ಇದು ಮಾಡಕ್ ಬಂದಿದ್ಯಾ ನೀನು ಅಂತ ಹೇಳಿ ಅಲ್ಲೇ ಹೊಡೆದಾಕ್ ಬಿಡ್ತಾನೆ ಕಂದ್ವೆಲಿಗೆ ಕಂದ್ವೇಲಿಗೆ ಹೊಡೆದಾಕ್ ತಕ್ಷಣ ಏನಾಗುತ್ತೆ ಇದೇ ಸಮಯಕ್ಕೆ ಪುಣಜೂರ್ ಜಾತ್ರೆಗೆ ಹೋಗಿರ್ತಾರೆ ಅವ್ರಿಬ್ರು ಕುಂಬಿನೂ ಮತ್ತೆ ತುಪ್ಪಿಸಿದ ಆ ಟೈಮಲ್ಲಿ ಇರಲ್ರು ಹೊಟ್ಟೋಗಿರ್ತಾರಾಗ ಅವರು ಆಪರೇಷನ್ ಹಿಂದೆನೆ ಯಾವ್ದೋ ನಾವು ಜಾತ್ರೆ ಆಯ್ತು ನೋಡಿ ಅದು ಕೋಲಂಕಿಣಿ ಜಾತ್ರೆ ಆಗ್ತದಲ್ಲ ಸೋಲಂಕಿಣಿ ಜಾತ್ರೆ ಮತ್ತೆ ಗುಲ್ಗಂಜಿ ಮಹದೇಶ್ವರ ಜಾತ್ರೆ ಅದ್ರ ಹಿಂದೆನೆ ಅವ್ರಿಬ್ರು ಹೊಟ್ಟೋಗ್ಬಿಡ್ತಾರೆ ಸುಮಾರು ಅವ್ರಿಗೆ ಆಗಲ್ಲ ಕಷ್ಟ ಆಗ್ಬಿಡ್ತದೆ ಒಳಗಡೆ ಉಳ್ಕೊಳೋದಕ್ಕೆ ನೀವು ಹೋಗಿ ಅಂತ ಕಳ್ಸಿ ಇವ್ರು ಹೋಗ್ಬಿಟ್ಟು ಅಲ್ಲಿ ಜಾತ್ರೆಗೆ ಹೋಗ್ಬಿಟ್ಟು ಸಾಮಾನು ತಕೊಂಡು ಹೋಗ್ತಾ ಇರ್ಬೇಕಾದ್ರೆ ಪೊಲೀಸರು ಗೊತ್ತಾಗ್ಬಿಟ್ಟು ಅವ್ರ ಇಬ್ರು ಕುಂಬಿನವೇ ಇವ್ರು ತುಪ್ಪಿಸಿದ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬಿಡ್ತಾರೆ ತಮಿಳುನಾಡು ಆವಾಗ ಇದೆಲ್ಲ ನಡೆಯುತ್ತೆ ಇದೆಲ್ಲ ಆ ಕಡೆ ಸರೆಂಡರು ಈ ಕಡೆ ಇವನು ನೆಟ್ಕನ್ ಮಣಿ ಮಾಡೋದು ಪ್ಲ್ಯಾನು ಮತ್ತು ತಂಗ್ವೇಲು ಮತ್ತು ಒಳಗಡೆ ಎಂಟ್ರಿ ತೊಗೊಂಡು ಒಳಗಡೆಗೆ ಬಂದಿದ್ದು ಆಮೇಲೆ ಇವನು ಇಲ್ಲಿ ಕೊಂದಾಕಿದ್ದು ಇದೆಲ್ಲ ಭಾಳ ಇದು ಚಟುವಟಿಕೆಗಳು ಭಾಳ ಬೇಗ ಪಟ 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 ಅಂತ ನಡೆದು ಬಿಡ್ತದೆ ಸೊ ಭಾಳಷ್ಟು ಡ್ರಾಮಾ ನಡೀತಾ ಇದೆ ಒಂದು ಕಡೆ ತುಪಾಕಿ ಸಿದ್ದ ಮತ್ತು ಕುಂಬಿ ಇಬ್ರು ಅರೆಸ್ಟ್ ಆಗಿದ್ದಾರೆ ಇನ್ನೊಂದ್ ಕಡೆ ಇಲ್ಲಿ ಒಳಗಡೆ ಬರಕ್ ಟ್ರೈ ಮಾಡಿ ಇವನು ಸತೋದ ಯಾರು ತಂಗವೇಲು ಹೌದು ಇನ್ನೊಂದ್ ಕಡೆ ನೆಟ್ರಿಕನ್ ಮಾಡಿ ಕೂಡ ಅವನು ಕೂಡ ಓಡಿಸ್ಬಿಟ್ಟಿದ್ದಾನೆ ವೀರಪ್ಪನು ಈ ತರ ಆಗಿದೆ ಸೊ ಎಸ್ ಸರ್ ಓಡಿಸ್ಬಿಟ್ಟ ಅದಾದ್ಮೇಲೆ ಇವ್ನು ಕರ್ಕೊಂಡೋದವ್ರು ಅಲ್ಲೇ ಇದ್ದರು ಇವ್ನು ಹಿಡಿದಿಟ್ಕೊಂಡಿದ್ದ ನೋಡಿ ನೆಟ್ರುಕಂಡ್ ಮಣಿ ಹೋಗಿದ್ರಲ್ಲ ಅದ್ರಲ್ಲಿ ಒಬ್ಬ ಭಕ್ತ ಅಂತ ಇದ್ದ ಆ ಭಕ್ತ ಯಾರು ಅಂತ ಕರ್ಕೊಂಡು ಹೋಗಿದ್ದ ಕಂದ್ವೇಲು ಇವ್ರ ಗ್ಯಾಂಗ್ನಲ್ಲಿ ಅಂದರೆ ಮೈಟ್ಕಂಡ್ ಮಣಿ ಗ್ಯಾಂಗ್ ಜೊತೆ ಹೋಗ್ತಾರಲ್ಲ ಅವನೊಬ್ಬ ಭಕ್ತ ಒತ್ಸಲ ಅಂತ ಹೋಗಿದ್ದ ಒಳಗಡೆಯಲ್ಲಿ ಅವನು ಈ ಬಿ ಬಿ ಸಿ ಸಂಬಂಧಪಟ್ಟಂಥವ್ ನಾನು ಅಂತ ಏನು ರಿಲೇಟೆಡ್ ಏನು ಹೇಳ್ಕೊಂಡೋಗಿದ್ದ ಅವನು ಅವನಿಗೆ ಅಲ್ಲೇನಾಗುತ್ತೆ ಅವನು ಒಳಗಡೆ ಕರ್ಕೊಂಡೋದ ತಕ್ಷಣ ಏನು ಮಾಡಿಬಿಡ್ತಾರೆ ಇವನು ಕಂದವೇಲು ಪ್ಲ್ಯಾನ್ ಮಾಡಿ ಇವ್ನ ಕರ್ಕೊಂಡು ಬಂದಿದ್ದಾನೆ ಇವನಿಗೆ ಇವನನ್ನ ಇಲ್ಲಿಗೆ ನೇಟ್ರಿಕನ್ ಮಣಿದು ಇಲ್ಲ ಇವನು ಅಂತ ಅನ್ನುವಂಥದ್ದು ಯಾರೋ ಮನವರಿಕೆ ಮಾಡಿ ಕೊಟ್ಬಿಡ್ತಾರೆ ಯಾರಿಗೆ ಇವನು ವೀರಪ್ಪನಿಗೆ ಅಲ್ಲ ಸಾರಿ ಭಕ್ತ ವಸ್ತು ಮಾಡ್ಬಿಡ್ತಾರೆ ಹೊಡೆದದನ್ನ ರೆಕಾರ್ಡ್ ಮಾಡಿಕೊಡ್ತದೆ ಇವನು ಶಿವಸುಬ್ರಹ್ಮಣ್ಯಮು ಆ್ಯಕ್ಚುಲಿ ಅದನ್ನು ವೀಡಿಯೋ ರೆಕಾರ್ಡೆಲ್ಲ ಮಾಡಿ ಅದು ಹೊಡೆದದ್ನೆಲ್ಲನೂ ಆ ವೀಡಿಯೋ ಎಲ್ಲ ಸಿಗುತ್ತೆ ಆ್ಯಕ್ಚುಲಿ ಆಚೆ ಹೌದಾ ಹಾಂ ಇವನು ಫೈರ್ ಮಾಡಿರೋದೆಲ್ಲ ವಿಡಿಯೋ ಎಲ್ಲ ಆಚೆ ಪಬ್ಲಿಷ್ ಆಯಿತಲ್ಲ ಅದ್ರದೆಲ್ಲ ಅದು ಅವನು ಒಳಗಡೆ ಹೊಡೆದಿರುವಂಥದ್ದು ಆ ವಿಡಿಯೋ ಮಾಡ್ಕೊಂಡಿದ್ದಂಥದ್ದು ಇದನ್ನು ಬೇರೆಯವ್ರ ಕೈಗೆ ಸಿಗಾಕೊಂಡು ಅದೊಂಥರ ಬೇರೆಯವ್ರು ಯಾರೋ ಅದೇ ಎಲ್ಲ ಮಾಡ್ಕೊಳ್ತಾರೆ ಈ ಭಕ್ತ ಹೌಸ್ ಎಲ್ಲ ಭಾಳ ನಡೀತವೆ ಈ ಅಲ್ಲಿಗೆ ಈ ಒಂದು ಈ ಗ್ಯಾಂಗ್ ಹೋದಾಗ ಆ ಸಮಯದಲ್ಲಿ ಏನಾಗ್ತದೆ ಆವಾಗ ಆ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಇವ್ರನ್ನೆಲ್ಲ ಕರ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರಲ್ಲ ಆ ಸಮಯದ ಸತ್ಯಮಂಗಲದ ಸುರ್ವಿ ಕಡುವು ಅಂತ ಒಂದು ಜಾಗ ಬರುತ್ತೆ ಆ ಜಾಗದಲ್ಲಿ ಉಳ್ಕೊಂಡಿದ್ದಾರೆ ಅಂತ ಅನ್ನುವಂಥದ್ದು ಎಸ್ ಟಿ ಎಫ್ ಅವ್ರಿಗೊತ್ತಾಗ್ತದೆ ತಮಿಳುನಾಡು ಎಸ್ ಎಫ್ ತ ಅಲ್ಲಿಂದ ಬಂದು ಅವರು ಸುರ್ವಿ ಕಡಲಿ ಕಡುವಿಗೆ ಬಂದು ಇವ್ರನ್ನ ಪತ್ತೆ ಮಾಡ್ಕೊಳ್ತಾರೆ ಒಳಗಡೆ ಯಾರೋ ಇವರು ಒಳಗಡೆ ಈ ಜೈನ್ ಇರ್ತಾರಲ್ಲ ಅವ್ರ ಮುಖಾಂತರ ಎಲ್ಲಿದ್ದಾರೆ ಅಂತೇಳಿ ಪತ್ತೆ ಮಾಡ್ಕೊಂಡು ಹೋಗಿ ಅವ್ರ ಮೇಲೆ ಆಪ್ರೇಟ್ ಮಾಡ್ತಾರೆ ಮಾಡಾದ್ಮೇಲೆ ಅಲ್ಲಿ ಅವ್ರನ್ನ ನುಗ್ಗಿ ಹಿಡ್ಕೊಂಡು ಅವ್ರನ್ನ ಓಡೋಗ್ಬಿಡ್ತಾರಲ್ಲ ಬಿಟ್ಬಿಟ್ಟು ಕೊನೆಗೆ ಇವ್ರು ಸಿಗ್ತಾರಲ್ಲ ಇವನ್ನೆಲ್ಲ ರೆಸ್ಕ್ಯೂ ಮಾಡಿಕೊಂಡು ಸುಮಾರು ದಿವಸ ಒಳಗಡೆ ಇರ್ತಾರೆ ಇವ್ರದ್ದು ಇವರು ನೇಟ್ರಿಕನ್ ಮಣಿ ಕರ್ಕೊಂಡು ಹೋದಂಥದ್ದು ಅವರೆಲ್ಲ ಪೂರ ಗ್ಯಾಂಗು ಓಕೆ ಆಮೇಲೆ ಅಲ್ಲಿಂದ ಈಚೆ ಕರ್ಕೊಂಡು ಬಂದು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೆ ಆ ಸಮಯದಲ್ಲಿ ಅಲ್ಲಿಗೆ ಒಂದು ಸ್ಟೇಜ್ ಏನಾಗ್ಬಿಡ್ತದೆ ವೀರಪ್ಪನಿಗೆ ಇವನನ್ನು ನಂಬಬೇಕು ನಂಬಾರ್ದೋ ಅನ್ನುವಂಥದ್ದು ಬರ್ತದೆ ಆಮೇಲೆ ಏನಾಗ್ತದೆ ಇವರೆಲ್ಲ ಈಚೆ ಬಂದ್ಬಿಟ್ಟು ಆದಮೇಲೆ ಏನು ಮಾಡ್ತಾರೆ ಅದು ಹೆಂಗೆ ಹಬ್ಬಿಸಿದ್ರೂ ಏನೋ ವೀರಪ್ಪನ ನಡೀಕಾಗಲ್ಲ ಕೂತ್ಕೋಕ್ಕಾಗಲ್ಲ ಸಿಕ್ಕಾಬಿಟ್ಟೆ ಕಾಯಿಲೆ ಊಟ ಮಾಡೋಕ್ಕಾಗೋದಿಲ್ಲ ಯಾವಾಗ ಬೇಕಾದರೂ ಸತ್ತೋಗ್ಬಿಡ್ಬೋದು ಅನ್ನುವಂಥ ದೊಡ್ಡ ವದಂತಿ ಹಬ್ಬಿಸ್ಬಿಡ್ತಾರೆ ಓಹೋ ಓಕೆ ಓಕೆ ವೀರಪ್ಪನ ಸತ್ತೋಗ್ಬಿಡ್ಬೋದು ಇನ್ನು ವಾಸೆನೆ ಆಗಲ್ಲ ಕಾಯಿಲೆ ಅಂಥದ್ದು ಬಂದ್ಬಿಟ್ಟಿದೆ ಅನ್ನುವಂಥದ್ದು ದೊಡ್ಡ ಒಂದು ವದಂತಿ ಹಬ್ಬಿಸ್ಬಿಡ್ತಾರೆ ಇವರೆಲ್ಲನೂ ಇಡ್ಕೊ ಬಂದಾದಮೇಲೆ ಅವ್ನು ಊಟೋಗಿಡ್ತಾನಲ್ಲ ಆಗ ವೀರಪ್ಪನ ಸತ್ತೋಗ್ಬಿಟ್ಟಿರ್ಬೋದೇನೋ ಕಾಡಲ್ಲಿ ಅವ್ನು ಬದುಕಲ್ಲ ಅವನು ಊಟನೇ ತಿಂತಿರಲಿಲ್ಲ ಅವನು ಅನ್ನುವಂಥದ್ದನ್ನ ಹಬ್ಬಿಸ್ಬಿಡ್ತಾರೆ ಯಾರ ಹಬ್ಬಿಸ್ತಾರೆ ಇವರೇ ಎಲ್ ಟಿ ಟಿ ಸಿಂಪತೈಸರ್ಸ್ಗಳೇ ಅಂದರೆ ಅವ್ರ ಇಂಟೆನ್ಷನ್ ಏನಿತ್ತು ದೇ ವಾಂಟ್ ಟು ಟೇಕ್ ದಿಸ್ ಒಲೋ ಟು ಟು ಶ್ರೀಲಂಕಾ ಕರ್ಕೊಂಡು ಹೋಗ್ಬೇಕು ಅನ್ನೋಂಥ ಪ್ಲ್ಯಾನ್ ಏನಾರು ಮಾಡಿದ್ರೇನೋ ಅಂತ ಅನ್ನಿಸ್ತದೆ ನೋಡಿದ್ರೆ ಓಕೆ ಬಟ್ ಆದರೆ ಬೇರೆ ಇನ್ನೊಂದು ಪ್ಲ್ಯಾನ್ ನಡೀತಾ ಇತ್ತು ಅಂದರೆ ಇಂಥವ್ನೊಬ್ಬನ ದೊಡ್ಡವನ್ನ ಕಿಡ್ನಾಪ್ ಮಾಡುವಂಥದ್ದು ಇದೆಲ್ಲ ಮಾಡೋದಕ್ಕೆ ದೊಡ್ಡ ಸ್ಕೆಚ್ ಮಾರನಿಂದ ನಡೀತಾ ಇರ್ತದೆ ಮಾರನ್ ಅಂತ ಒಬ್ಬ ಇರ್ತಾನೆ ಅವನು ಇದನ್ನೆಲ್ಲ ಸ್ಕೆಚ್ ಮಾಡಿ ಹ್ಯಾ ಮಾಡಬೇಕು ಯಾರ್ಯಾರನ್ನು ಮಾಡಿದ್ರೆ ಏನು ಮಾಡ್ಬೋದು ಏನೇನು ಡಿಮ್ಯಾಂಡ್ಗಳಿಡಬೇಕು ಅಂತ ಅನ್ನುವಂಥದ್ದು ದೊಡ್ಡ ಒಂದು ಪ್ಲಾನ್ ಅವನು ಕೂತ್ಕೊಂಡಿರ್ತಾನೆ ಓಕೆ 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 ಹಾಗೆ ಇಲ್ಲಿ ಶುರುವ ಕಡೆನಲ್ಲಿ ಆಯ್ತಲ್ಲ ಈಗ ಸಂಬಂಧಪಟ್ಟಂಥ ಆಪರೇಷನ್ನು ಇದು ನನ್ನ ಲೆಕ್ಕದಲ್ಲಿ ಈ ಒಂದು ವೀರಪ್ಪನ ಜೀವನ ಚರಿತ್ರೆಯಲ್ಲಿ ಬಹಳ ಅತ್ಯಂತ ತಿರುವು ಕೊಡ್ತಕ್ಕಂಥದ್ದು ಹೌದು ಅಂದರೆ ಅವನು ಏನಾದರೂ ಒಂದು ತೀರ್ಮಾನ ಮಾಡ್ಬಿಡೋಣ ಅನ್ನುವಂಥದ್ದು ಮಟ್ಟಕ್ಕೆ ಬಂದ್ಬಿಡ್ತಾನ ಅವನು ಏನಾದರೂ ಮಾಡಿಬಿಟ್ಟು ಒಂದು ದುಡ್ಡು ತೊಗೊಬಿಟ್ಟು ಎಲ್ಲರೂ ಒಂದಷ್ಟು ಇಟ್ಕೊಬಿಟ್ಟು ಇಲ್ಲ ಎಲ್ಲರೂ ಓಡೋಗ್ಬಿಡೋಣ ಇಲ್ಲ ತಮ್ಮ ಶ್ರೀಲಂಕಾಗ ಹೋಗಿ ಸೇರ್ಕೊಬಿಡೋಣ ಸಾಕು ಈ ಕಾಡು ಅನ್ನುವಂಥ ಮನಸ್ಥಿತಿಗೆ ಬಂದಿರ್ಬೋದೇನೋ ಅನ್ನುವಂಥದ್ದಕ್ಕೆ ಇವರು ತಯಾರು ಮಾಡಿಬಿಡ್ತಾರೆ ಈ ಇಲ್ಲಿಂದ ಆಚೆಗೆ ಯಾವುದೇ ನಿರ್ಧಾರಗಳು ವೀರಪ್ಪನ ನಿರ್ಧಾರಗಳಾಗಲ್ಲ ಓಕೆ ಓಕೆ ಈ ಸುರುವಿ ಕಡುವಿನಲ್ಲಿ ಆದಂಥ ಆದಮೇಲೆ ನಿರ್ಧಾರಗಳು ಪ್ರತಿಯೊಂದು ನಿರ್ಧಾರಗಳು ಎಲ್ಲ ಈ ಎಲ್ ಟಿ 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 ಎನ್ ಎನ್ ಆರ್ ಟಿ ಮತ್ತು ಈ ಸಂಬಂಧ ಎಲ್ ಟಿ ಟಿಯ ಸಿಂಪತೈಸರ್ಸ್ಗಳು ಏನು ಪ್ಲ್ಯಾನ್ಗಳು ಮತ್ತು ಎಕ್ ಎಕ್ಸಿಕ್ಯೂಟ್ಗಳು ಮಾಡಬೇಕು ಮತ್ತು ಏನೇನೆಲ್ಲ ಮಾಡಬೇಕು ಅನ್ನುವಂಥ ಎಲ್ಲ ತೀರ್ಮಾನಗಳು ಪೂರ್ತಿ ಕಂಪ್ಲೀಟು ಅವ್ರ ಕೈಗೋಗ್ಬಿಡ್ತೀನಿ ಆಲ್ಮೋಸ್ಟ್ ಈಗ ಎರಡು ಸಾವಿರದ ಹತ್ತತ್ರ ನಾವು ಇದ್ದೀವಿ ಅಲ್ಲಿವರೆಗೂ ಈ ಆಪ್ರೇಷನ್ಗಳೇ ನಿಂತೋಗ್ಬಿಡ್ತವೆ ನೈಂಟಿ ನೈನಲ್ಲಿ ಯಾರು ಎಲ್ಲ ಅವನೇ ಏನು ಅಂತ ಕೆಲವು ಜನ ಸತ್ತೋಗ್ಬಿಟ್ಟ ಅಂತ ಬಿಟ್ಬಿಡ್ತಾರೆ ಎಲ್ಲೋ ಬಾಡಿ ಎಲ್ಲೋ ಏನೋ ಏನೋ ತಿಂದು ಹಾಕ್ಬಿಟ್ಟಿದೆ ಏನು ಬಿಟ್ಬಿಟ್ಟು ಈ ಥರ ಏನೂ ಆಪ್ರೇಷನ್ಗಳಾಗಲ್ಲ ಏನೂ ಆಗಲ್ಲ ಎಂಥದ್ದು ಆಗಲ್ಲ ಬಟ್ ಕಂಟಿನ್ಯೂಯಸ್ ಆಗಿ ಈ ಸಂಬಂಧಪಟ್ಟಂಥ ಸಿಂಪಥೈಸರ್ಸ್ಗಳು ಅವನನ್ನು ಒಡನಾಟ ಇಟ್ಕೊಂಡು ಅವನ ಎಲ್ಲೂ ಗೊತ್ತಾಗದೇ ಇರುತ್ತಾರ ಏನೂ ಆಪ್ರೇಷನ್ ಆಗದೆ ಥರ ಮೇಂಟೈನ್ ಮಾಡ್ತಾ ಇರ್ತಾರೆ ಅದು ಪೊಲೀಸ್ ಪೊಲೀಸವ್ರಿಗೆ ಗೊತ್ತಿರ್ತದೆ ಓಕೆ 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 ಹ್ಞೂ 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 ಅವ್ರಿಗೆ ಅವನನ್ನ ಏನಾದರೂ ಮಾಡಿ ನಾವು ಈ ಸರಿ ಇಲ್ಲ ಸರೆಂಡ್ರಂತೂ ಆಗಲ್ಲ ಅವನು ಸತ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ಇವನೇನಾದರೂ ಮಾಡಿ ಲಿಫ್ಟ್ ಮಾಡಿಬಿಟ್ಟು ಆಚೆ ಕಳಿಸ್ಕೊಟ್ಬಿಡೋಣ ಲಿಫ್ಟ್ ಮಾಡೋಕ್ಕೆ ಮೊದಲೇ ಏನಾದರೂ ಒಂದು ಅನ ಒಂದು ಏನಾದರೂ ಮಾಡಿ ಉಸೂಲಾತಿ ಮಾಡಿ ಇವನು ದೊಡ್ಡ ಒಂದು ಇವನು ದೇಶಭಕ್ತ ಮತ್ತು ಇವನು ಭಾಳ ಇವನು ಒಂದು ಒಂದು ಬಿಂಬಿಸ್ಬಿಟ್ಟು ಮಾಡೋಣ ಅನ್ನುವಂಥದ್ದು ಅವ್ರ ತಲೆಯಲ್ಲಿರುತ್ತೆ ಓಕೆ ಓಕೆ ಸಿಂಪತೈಸರ್ ಹೌದೌದು ಈ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ಳುವಂಥದ್ದಕ್ಕೆ ಒಂದು ದೊಡ್ಡ ಸ್ಕೆಚ್ನ ಈ ಸುರುವಿ ಕಡವು ಇಲ್ಲೆ ಆಪ್ ಆದಂಥ ಆಪ್ರೇಷನ್ ಆದಮೇಲೆ ಎಲ್ಲ ಇನ್ನು ಮುಂದೆ ಇಲ್ಲ ಯಾವುದೂ ಇವಂದಲ್ಲ ಇನ್ನೆಲ್ಲ ಬೇರೆಯವ್ರದೇ ತೀರ್ಮಾನ ತಮ್ಮ ವೀರಪ್ಪನ್ ಎಲ್ಲಿವರೆಗೂ ತೀರ್ಮಾನಗಳು ಬೇರೆಯವ್ರ ಕೈಗೆ ಬಂದಂಗೆ ಕೆಳಗಡೆ ಬರೋಕೆ ಶುರುವಾಯ್ತು ಸೊ ಈಗ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅಂತ ನಾವ್ ಏನನ್ಕೋತಾ ಇದ್ವಿ ಅದನ್ನ ಏನ್ ಮಾಡ್ತಾನೆ ವೀರಪ್ಪನ್ ಕಥಾನಕ ರೋಚಕ ಹಂತ ಮತ್ತು ರೋಚಕ ಅಂತ್ಯದತ್ತ ಹೋಗ್ತಾ ಇದೆ ಯಾಕಂದ್ರೆ ದೊಡ್ಡದು ಮಾಡಕ್ ಹೋದಾಗಲೇ ಒಂದು ದೊಡ್ಡ ಅನಾಹುತ ಕೂಡ ಸಂಭವಿಸುತ್ತೆ ಸೊ ಅದಾದ್ಮೇಲೆ ಸೊ ಏನು ದೊಡ್ಡ ಘಟನೆ ಮಾಡೋಕ್ಕೆ ಹೋಗ್ತಾನೆ ಮತ್ತು ಹೇಗೆ ಇಲ್ಲಿ ಅಂದರೆ ಒಂದು ಭಾಷೆ ಮತ್ತು ಒಂದು ರಾಜಕೀಯ ಹೇಗೆ ಇನ್ವಾಲ್ವ್ ಆದಾಗ ಅವನು ಒಬ್ಬ ಬೊಂಬೆ ಆಗ್ತಾನೆ ಸೂತ್ರಧಾರ ಬೇರನೆ ಸರ್ ಹೇಳಿದಂಗೆ ಇವ್ರ ಸಿಂಪಟೈಸರ್ಗಳೇ ಸೂತ್ರಧಾರ ಆಗ್ತಾನೆ ಮತ್ತು ಅವನು ಅವ್ರು ಹೇಳಿದ್ದು ಕೇಳಬೇಕಾಗತ್ತೆ ಆ ಥರದೊಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಏನಾಗುತ್ತೆ ಅಂದರೆ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ನಮ್ಮ ಪುಸ್ತಕಗಳು ತೊಗೊಳ್ಳಿ ಎಸ್ ದಯಮಾಡಿ ಓದಿ ಪುಸ್ತಕದಲ್ಲಿ ಇನ್ನೂ ಅದ್ಭುತವಾಗಿ ನಾವು ಬರೆದಿದ್ದೀನಿ ಎಲ್ಲ ನಿಮಗೆ ನಾವೇನೇನು ಲಿಂಕ್ ಇಲ್ಲಿ ಮಿಸ್ ಆಯಿತು ನಾವು ಮಾತಾಡ್ಬೇಕಂತ ಸಮಯದಲ್ಲಿ ಅಲ್ಲಿ ಪ್ರತಿ ನೀವು ಓದ್ಕೊಂಡು ಹೋಗ್ತಾಯಿದ್ರೆ ಯಾವುದೇ ಥರವಾದಂಥ ಸಣ್ಣದು ಒಂದು ನಿಮಗೆ ಲಿಂಕ್ ಮಿಸ್ ಆಗೋಲ್ಲ ಪುಸ್ತಕಗಳನ್ನ ಓದಿ ಪುಸ್ತಕಗಳನ್ನ ಓದ್ಬಿಟ್ಟು ಆದ್ಮೇಲೆ ಫೋಟೋ ತೆಗೆದು ನಮ್ಗೆ ಕಳಿಸಿ ಕಳಿಸ್ತಾಯಿದ್ದೀರಿ ತುಂಬ ಜನ ನಾವು ಅದನ್ನು ಹಾಕ್ತಾ ಇದ್ದೀವಿ ಬೆಂಗಳೂರು ಅಂಡರ್ವರ್ಲ್ಡ್ ಅಕ್ಕಿ ಕಾಡು ಅನ್ನೋ ಶೀರ್ಸಿಕೆನಲ್ಲಿ ಪ್ರಿಂಟಿಂಗ್ ಹೋಗಿದೆ ಆ ಪುಸ್ತಕ ಬೆಂಗಳೂರು ನಗರದಲ್ಲಿ ನಾನು ನೋಡಿದಂಥ ರೌಡಿಸಮ್ ನಾನು ಒಳಗಡೆ ಇದ್ದಂಥ ಸಮಯ ಅದಕ್ಕೆ ಇಂದಿನ ಸಮಯದಲ್ಲಿ ಹೇಗೆ ಉಟ್ಕೊಳ್ತು ಬೆಂಗಳೂರಿನ ಹುರುಳಿಕಾಳು ಬೇಳೆ ಜೋಳ ಅಕ್ಕಿ ಗೋಧಿ ಬೆಳೀತಿದ್ದಂಥ ಜಾಗದಲ್ಲಿ ಪ್ರಾರಂಭ ಆದಂಥ ಇಲ್ಲಿವರೆಗು ಎರಡು ಸಾವಿರದ ಇಪ್ಪತ್ತರವರೆಗೂ ಯಾವ ಥರ ರೌಡಿಸ್ ಮರ್ಕೊಂಡು ಬರ್ತು ಎಂಥ ಪಾತಕಿಗಳು ಹೇಗೆಲ್ಲ ಉಟ್ಕೊಂಡ್ರು ಹೇಗೆಲ್ಲ ಹೋದ್ರು ಹೇಗೆ ಬಾಯಿಗೆ ಅಕ್ಕಿ ಕಾಳು ಹಾಕ್ಸ್ಕೊಂಡು ಹೊಟ್ಟೋಗ್ಬಿಟ್ರು ಅನ್ನುವಂಥವ್ರನ್ನ ಬರೀ ಸತ್ತಿರ್ತಕ್ಕಂಥ ಅನ್ಯಾಯವಾಗಿ ಅವ್ರ ಫ್ಯಾಮಿಲಿಗಳಿಗೆ ಅವ್ರು ಏನೂ ಅನ್ಯಾಯ ಮಾಡಿ ಅವ್ರ ಹೆಂಡತಿ ಮಕ್ಕಳುಗಳಿಗೆ ಅನ್ಯಾಯ ಮಾಡಿ ನಂಬ್ದವ್ರಿಗೂ ಪಾಪ ಏನು ಅವ್ರಿಗೆ ನಿರಂತರವಾಗಿ ಕಷ್ಟ ಕೊಟ್ಟು ಏನು ಮಾಡಿದ್ರು ಬದಲಾವಣೆ ಆಗಿದೆ ಈಗಾಗಲೇ ಅಂತರ್ಪಿಸಾಚಿಗಳಾಗಿ ಉಳು ಹೋಗ್ಬಿಟ್ಟು ಅವರ ಕಥೆಗಳು ಮಾತ್ರ ನಾನು ಬರೆದಿರ್ತಕ್ಕಂಥದ್ದು ಯಾರೇ ಜೀವಂತವಾಗಿ ಇನ್ನೂ ಬದಿಕೊಂಡಿದ್ದಾರೋ ಅವ್ರ ನಾನು ಯಾವುದೂ ಸಹ ಬರೆದಿರ್ತಕ್ಕಂಥದ್ದಿಲ್ಲ ಇಲ್ಲಿ ಆ ಕಾರಣಕ್ಕೋಸ್ಕರನೇ ಅದನ್ನು ನಾವು ತಕ್ಷಣದಲ್ಲಿ ನೆಕ್ಸ್ಟ್ ವೀಕಲ್ಲೇ ನನ್ನ ಲೆಕ್ಕದಲ್ಲಿ ಅದು ಪ್ರಿಂಟು ಆಗಿ ಈಚೆ ಬರ್ತದೆ ಬೆಂಗಳೂರು ವರ್ಲ್ಡ್ ಬ್ರಾಕೆಟ್ ಅಕ್ಕಿ ಕಾಳು ಅಕ್ಕಿ ಕಾಳು ಅಂದ್ರೆ ಗೊತ್ತಲ್ಲ ನಿಮಗೆ ಅಕ್ಕಿ ಕಾಳು ಅಕ್ಕಿ ಹಾಕುದು ಅಕ್ಕಿ ಕಾಳು ಅಂದ್ರೆ ಹೋಯ್ತು ಅಂತ ಸೊ ಆ ಪುಸ್ತಕ ಬಂದಾಗ ಅದನ್ನು ಕೂಡ ನಾವು ನಮ್ಮ ಗೌರಿ ಶಕ್ತಿ ಸ್ಟುಡಿಯೋದಲ್ಲಿ ಇಲ್ಲೇ ರಿಲೀಸ್ ಮಾಡ್ತೀವಿ ಮತ್ತು ಅದ್ರ ಬಗ್ಗೆ ಕೂಡ ಸರ್ ಖಂಡಿತ ಮಾತಾಡ್ತಾರೆ ಆದ್ಮೇಲೆ ನಾನು ಕೂಡ ಓದ್ತೀನಿ ಮತ್ತು ಆ ಪುಸ್ತಕ ಬಂದಮೇಲೆ ಹೇಳ್ತೀವಿ ದಯವಿಟ್ಟು ನೀವು ಕೂಡ ತಗೊಳ್ಳಿ ಅಂತ ಹೇಳ್ತಾ ಮತ್ತು ಈ ಪುಸ್ತಕ ತಗೊಂಡವರು ಡೆತ್ ವಾರಂಟ್ ಬ್ಲಡ್ ವಾರಂಟ್ ಫೋಟೋ ಹಿಡಿದು ಕಳಿಸಿ ನಾವು ನಮ್ಮ ಪ್ರೋಗ್ರಾಮ್ ಮೊದಲ ಭಾಗದಲ್ಲಿ ಅದನ್ನ ಹಾಕ್ತೀವಿ ಮತ್ತು ನಮ್ಮ ಆನ್ಲೈನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇನ್ನೊಂದು ಹೇಳ್ತಾ ಇದ್ದೀನಿ ಬಹಳ ಚೆನ್ನಾಗೆಲ್ಲ ಪಿಕ್ಚರ್ ನೋಡ್ತಾ ಇದ್ದೀನಿ ನನ್ನ ಮಗಳು ಕಾಂತಾರನ ಮಾಡಿರ್ತಕ್ಕಂಥ ಅಭಿನಯ ಮಾಡಿರ್ತಕ್ಕಂಥದ್ದು ಅದ್ಭುತವಾಗಿ ಅಂಬಾಳೆ ಅವರು ಸಂಸ್ಥೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ರಿಷಬ್ ಶೆಟ್ಟಿಯವರು ಆ್ಯಕ್ಟ್ ಮಾಡಿಸಿದ್ದಕ್ಕೆ ಭಾಳ ಅದ್ಭುತವಾಗಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಅವ್ರಿಗೂ ಭಾಳ ಅತ್ಯಂತ ಧನ್ಯವಾದಗಳು ಅವೆರಡು ಹೊಂಬಾಳೆ ಸಂಸ್ಥೆಯವ್ರಿಗೂ ಮತ್ತು ನಮ್ಮ ರಿಷಬ್ ಶೆಟ್ಟಿಯವ್ರಿಗೂ ಇಡೀ ಪ್ರಪಂಚಾದ್ಯಂತ ಇದನ್ನು ಅತ್ಯಂತ ಹೆಚ್ಚಿನ ಜನಸಂಖ್ಯೆ ನೋಡ್ತಾ ಇದ್ದಾರೆ ಆಮೇಲೆ ನನಗೆ ಪ್ರಪಂಚದ ಮೂಲೆ ಮೂಲೆಯಿಂದ ನನಗೆ ಫೋನ್ಗಳು ರಿಸೀವ್ ಮಾಡ್ಕೊಂಡೇ ನಾನು ಒಂಥರ ಆಗೋಗ್ಬಿಟ್ಟಿದೆ ನನಗೆ ಭಾಳ ಅದ್ಭುತವಾದಂಥ ಕಾಮೆಂಟ್ ಬರೀತಾ ಇದ್ದಾರೆ ಆಮೇಲೆ ಅದನ್ನು ನೋಡಬೇಕಾದಂಥದ್ದೇ ಭಾಳ ಜನ ಅದನ್ನು ಭಾಳ ಇಷ್ಟಪಡ್ತಾ ಇದ್ದಾರೆ ಆ ದೃಶ್ಯಗಳೇನಿದಾವಲ್ಲ ಅದನ್ನು ಪದೇ ಎಷ್ಟು ಸಾರಿ ನೋಡಿದ್ರೂ ಬೇಜಾರಾಗಲ್ಲ ಅದನ್ನು ಹೇಗೆ ಅಂದರೆ ಒಂಥರ ಈ ಬಂಗಾರ ಮನಸ್ಸಲ್ಲಿ ಕೆಲವಷ್ಟು ದೃಶ್ಯಾವಳಿಗಳು ಮಾಡಿದ್ದಾರೆ ಸಿದ್ಧಲಿಂಗಾಯ ಅವರು ಅವು ನಾವು ಸತ್ತಾದ ಮೇಲೆ ನಮ್ಮ ಜೊತೇಲಿ ಬರ್ತಾವಲ್ಲ ಅದೇ ಥರ ಅದ್ರ ಸಮ ಅಂತ ಹೇಳೋಕ್ಕಾಗಲ್ಲ ಅಣ್ಣವ್ರು ಅಣ್ಣವ್ರೇನೆ ಒಂದು ದೊಡ್ಡ ಕೈಲಾಸ ಪರ್ವತ ಇದ್ದಂಗೆ ಅದನ್ನು ಹೋಲಿಸಿ ನಾವು ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ ಯಾರಿಗೂ ಈ ಜಗತ್ತಲ್ಲಿ ನಾನಂತೂ ಹೋಲಿಸಲ್ಲ ಅದೊಂದು ದೊಡ್ಡ ಕೈಲಾಸ ಪರ್ವತ ಅಂದರೆ ಅದ್ರ ಎಲ್ಲೋ ಬುಡದಲ್ಲಿ ಉಟ್ಕೊಂಡು ಯಾರೋ ಉಟ್ಕೋತಾ ಇದ್ದಾರೆ ಬುಡಗಳಲ್ಲಿ ಒಳ್ಳೊಳ್ಳೆ ದೃಶ್ಯಾವಳಿಗಳನ್ನ ಮಾಡ್ತಕ್ಕಂಥವ್ರು ಅನ್ನುವಂಥದ್ದು ಒಂದು ಆಶೆ ಒಂದು ಆಸೆಗಳು ಅಷ್ಟೇ ನೀನೇನಿಲ್ಲ ಅದ್ರ ಪಕ್ಕದಲ್ಲಿ ಶಿಖರದ ಪಕ್ಕದ ಹೋಗೋಕೆ ನನ್ನ ಲೆಕ್ಕದಲ್ಲಿ ಅದು ನಮ್ಗೊಂಥರ ಖುಷಿನೇ ಅದ್ರ ಪಕ್ಕಕ್ಕೆ ಹೋಗ್ತಾವ್ರಲ್ಲ ಹತ್ತಿದ್ ಬಿಡಿ ಅದು ಬೇರೆ ವಿಚಾರ ಹಾಗೆ ದಯಮಾಡಿ ತಾವೆಲ್ಲ ಅದನ್ನು ಅದ್ಭುತವಾಗಿ ನೋಡ್ತಾ ಇದ್ದೀರಿ ತಾವೆಲ್ಲ ಫ್ಯಾಮಿಲಿಗಳೋಗಿ ಏನಪ್ಪ ಹಿಂಗೆ ಹೇಳ್ತಾ ಇದ್ದಾನೆ ಪಿಚ್ಚರ್ಗೆ ಹೋಗಿ ನೋಡಿ ಅಂತ ಅಂದ್ಬಿಟ್ಟು ದಯಮಾಡಿ ಎಲ್ಲ ನೀವು ಭಾಳ ಖುಷಿ ಪಡ್ತೀರಿ ಆಮೇಲೆ ಅಣ್ಣ ಪಿಚ್ಚರ್ ನೋಡಿದವರು ಇವತ್ತು ಥಿಯೇಟ್ರಿಗೆ ಹೋಗಿದ್ದೀವಿ ಅಂತ ಫೋನ್ ಮಾಡ್ತಾರೆ ಹೌದು ಹೌದು ಅವತ್ತಿಂದ ನಾವು ಹೋಗಿರಲೇ ಇಲ್ಲ ಅಂತ ಯಾಕೆ ಹೋಗಿರ್ಲೋ ಏನೋ ನಮಗೆ ಗೊತ್ತಿಲ್ಲ ಅವ್ರಿಗೆ ನೋಡೋಕೆ ಇಂಟ್ರೆಸ್ಟ್ ಇರಲಿಲ್ಲವೋ ಏನೋ ಬಟ್ ಹಾಗೆ ಪ್ರಿಪೇರ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂತ ಅನ್ನುವಂಥದ್ದು ಮಕ್ಕಳು ಮೊಮ್ಮಕ್ಕಳು ಆ ಕಾರಣಕ್ಕೆ ದಯಮಾಡಿ ತಾವೆಲ್ಲ ನೋಡಿ ಅದನ್ನು ಎಂಜಾಯ್ ಮಾಡಿ ಮತ್ತು ಇನ್ನೂ ಅದ್ಭುತವಾದಂಥ ನೀವು ನಿಮ್ಗೆ ಏನು ಅನ್ನಿಸ್ತದೋ ಅದನ್ನು ಕಾಮೆಂಟ್ ಮಾಡಿ ಇದರಲ್ಲಿ ನಮ್ಮ ಗೌರಿಶೆಕ್ಕಿ ಸ್ಟುಡಿಯೋ ನಾವೇನು ಮಾತಾಡಿದ್ವಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಥ್ಯಾಂಕ್ ಯು ಒಂಬಾಳೆ ಥ್ಯಾಂಕ್ ಯು ರಿಷಬ್ ಶೆಟ್ಟಿ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ನಿಮಗೂ ಕೂಡ ಸೊ ಸಪ್ತಮಿ ಅವ್ರದ್ದು ಇಂಟ್ರ್ಯೂ ಕೂಡ ಮಾಡಿದ್ದೀವಿ ನಾವು ಮತ್ತು ಉಮೇಶ್ ಸರ್ ಜೊತೆಗೆ ಕೂಡ ನಾನು ಕಾಂತಾರ ಸಿನಿಮಾದ ಬಗ್ಗೆ ಮಾತಾಡಿದ್ದೀನಿ ಹೇಗೆ ಸೆಲೆಕ್ಟ್ ಆದರೂ ಸರ್ಗೆ ಹೇಗೆ ಸಿನ್ಮಾ ಅದು ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಆಗಿ ಮಾತಾಡಿದ್ದೀವಿ ಆ ಒಂದು ವಿಡಿಯೋ ಕೂಡ ಇದೆ ನೀವು ಅದನ್ನ ನೋಡಿದ್ರೆ ಭಾಳಷ್ಟು ಜನ ಭಾಳಷ್ಟು ಜನ ನೋಡಿದ್ರೆ ಮತ್ತು ಭಾಳ ಜನ ಕಮೆಂಟ್ ಕೂಡ ಮಾಡಿದ್ರಿ ಭಾಳ ಅದ್ಭುತವಾದ ಕಮೆಂಟ್ಗಳನ್ನ ದುನಿಯಾ ಸೂರಿ ಅವರು ನಮ್ಮ ಹೇಳಿದ ಒಂದು ಕಂಡಿಡಿದು ಹಿಡ್ದು ಅವಳನ್ನ ಪರದೆ ಮೇಲೆ ತಂದಿದ್ದಕ್ಕೆ ಅವ್ರಿಗೊಂದು ದೊಡ್ಡ ಸಲ್ಯೂಟ್ ನನ್ನ ಸೂರ್ಯ ಅವ್ರಿಗೆ ಯಾಕೆಂದ್ರೆ ನಾನು ಬಹಳ ಅತ್ಯಂತ ಒಡನಾಡಿ ಅವರು ಅವಳ ಒಂದು ಇದನ್ನ ಕಾ ತೆಗೆದು ಅವಳಗೊಂದು ಅವಕಾಶ ಮಾಡಿಕೊಟ್ಟಿದಕ್ಕೆ ಅವಳಿಗೆ ಇದೆಲ್ಲ ಅವಕಾಶ ಸಿಕ್ಕೋಕೆ ಸಾಧ್ಯ ಆಯಿತು ಈಸ್ ಎ ಗ್ರೇಟ್ ಪರ್ಸನಾಲಿಟಿ ಸೊ ಸೂರಿ ಅವರ ಪಾಪ್ಕಾರ್ನ್ ಮಂಕಿ ಟೈಗರ್ ಅಲ್ಲಿ ಅವರು ಮೊದಲ ಪಾತ್ರ ಮಾಡಿದ್ದು ಅದರಲ್ಲೇ ಅದೊಂದು ಡಿವಂಡೆಂಟ್ ಅಂತ ಗಿರಿಜಾ ಪಾತ್ರ ಗಿರಿಜಾ ಪಾತ್ರ ಇದರಲ್ಲಿ ಲೀಲಾ ಪಾತ್ರ ಲೀಲಾ ಸೊ ಅವಾಗೆಲ್ಲ ಎಲ್ಲ ಒಂದೇನೆ ಪಾರ್ವತಿಗಳ ಅವೆಲ್ಲ ಯಾವು ಬೇರೆ ಏನು ಇಲ್ಲ ಚೇಂಜ್ ಆಗ್ತಾ ಇಲ್ಲ ಸೊ ಹಾಗೆ ಅದ್ರ ಸೈಮಾ ಅವಾರ್ಡ್ ಬಂತ ಅಂತ ಆದ್ಮೇಲೆ ಅವಳಿಗೆ ನನಗೂ ಪೊಟೆನ್ಶಿಯ ನನಗೂ ಕೆಪಾಸಿಟಿ ಇದೆ ಮಾಡುವಂಥದ್ದು ಅನ್ನುವಂಥದ್ದು ಯಾವಾಗ ಉಟ್ಕೊಳ್ತದೋ ಒಬ್ಬರ ಹತ್ರ ಆವಾಗ ಇದೆಲ್ಲ ಅವಕಾಶಗಳು ದೇವ್ರುಗಳು ಕೊಟ್ಟಾಗ ನಾವು ಸರಿಯಾಗಿ ಬಳಸ್ಕೋಬೇಕಾದಂಥದ್ದು ಯಾರು ಕೊಡ್ತಾರೆ ಕೊಟ್ಟಾಗ ಅದನ್ನ ಸರಿಯಾದಂಥ ರೀತಿಯಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ನಿಭಾಯಿಸ್ತಕ್ಕಂಥದ್ದು ಇರ್ತದಲ್ಲ ಅದು ನಮ್ಮ ಜಾಸ್ ಅತ್ಯಂತ ಹೆಚ್ಚಿನ ಜವಾಬ್ದಾರಿಯಾಗಿ ಸರ್ ಸೊ ಹಾಗೆ ಬಳಸ್ಕೊಂಡದಕ್ಕೆ ಈ ಥರ ಎಲ್ಲ ಆಗಿದೆ ಮತ್ತು ಒಳ್ಳೆ ಅವಕಾಶಗಳು ಸಿಗ್ತೀವಿ ಸಿಗಲಿ ಸಪ್ತಮಿಯವರ್ ಮತ್ತು ಕಾಂತರ ಸಿನಿಮಾ ನೋಡ್ದು ನೋಡಿದ್ರೆ ದಯವಿಟ್ಟು ನೋಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಅದರದ್ದೇ ಕಮೆಂಟ್ ಬಾಕ್ಸ್ ನಾವು ಸಿನಿಮಾ ಏನು ಸಿನಿಮಾ ಬ ಅಲ್ಲೂ ಕೂಡ ನೀವು ತಿಳಿಸ್ಬೋದು ಅದು ಇಲ್ಲೂ ಕೂಡ ನೀವು ತಿಳಿಸ್ಬೋದು ಅಂತ ಹೇಳ್ತಾ ಈ ಒಂದು ಡೆತ್ ವಾರನ್ನ ಇವತ್ತಿನ ಮುಗಿಸ್ತಾ ಇದ್ದೀವಿ ಮುಂದೆ ಒಂದು ರೋಚಕ ಘಟನಾವಳಿ ಶುರು ಆಗೋದಿದೆ ಇಡೀ ಕರ್ನಾಟಕವನ್ನು ಅಲ್ಲಾಡಿಸಿದಂಥ ಘಟನೆ ಅದು ಈಗಲೂ ಕೂಡ ಅದರದ್ದೊಂದು ಶಾಕ್ ಆಫ್ಟರ್ ಶಾಕ್ಸ್ ಅಂತಾರಲ್ಲ ಆ ಥರ ಇನ್ನೂ ಕೂಡ ನಾವು ಅನುಭವಿಸ್ತಾ ಇರ್ತೀವಿ ಆ ಥರ ಘಟನೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಎಪಿಸೋಡನ್ನ ಮುಗಿಸ್ತಾ ಇದ್ದೀನಿ ನೋಡ್ತಾ ಗೌರಿ ಗೌರಿಶಕಿ ಸ್ಟುಡಿಯೋ ಮತ್ತು ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಜಾಯಿನ್ ಬಟನ್ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು Thank you very much, Sir